ಬಂಡೀಪುರ ಕ್ಯಾಂಪ್ಗೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇನು ಕೆಲವೇ ಹೊತ್ತಿನಲ್ಲಿ ಸಫಾರಿ ಕೂಡ ಆರಂಭ ಆಗುತ್ತೆ 2 ಗಂಟೆಗಳ ಕಾಲ ಬಂಡೀಪುರ ಅರಣ್ಯದಲ್ಲಿಯೇ ಕಾಲ ಕಳೆಯಲಿದ್ದಾರೆ ಪ್ರಧಾನಿ ಮೋದಿ 22 ಕಿಲೋಮೀಟರ್ ಸಫಾರಿ ಈ ಬಗ್ಗೆ ಮಾತಾಡೋದಕ್ಕೆ ಈಗ ವನ್ಯಜೀವಿ ತಜ್ಞರಾದಂತ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಂ ಜೋಸೆಫ್ ಹೂವರ್ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬಂಡೀಪುರಕ್ಕೆ ಬಂದಿದ್ದಾರೆ ಅದು ಕೂಡ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಅರಣ್ಯ ಅಂತ ಬಂಡೀಪುರವನ್ನ ಘೋಷಿಸಿ 50 ವರ್ಷ ಪೂರೈಸಿರುವಂತ ಈ ಸುಸಂದರ್ಭ ಅಮೃತಕಾಲ ನೀಲನಕ್ಷೆ ಕೂಡ ಪ್ರಕಟ ಆಗ್ತಾ ಇದೆ ಸೋ ಅದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್ ಅಲ್ಲ ನಮಗೆ ಡೆಫಿನೆಟ್ ಆಗಿ ಖುಷಿ ಆಗುತ್ತೆ ನಮ್ಮ ಪ್ರಧಾನಿ ಮಂದಿ ಬಂದು ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಟೈಗರ್ ನಂಬರ್ಸ್ ರಿಲೀಸ್ ಮಾಡೋದು ಮತ್ತೆ ಅವರ ಸಫಾರಿ ಹೋಗೋದು ಎಂಜಾಯ್ ಇದು ಮಾಡೋದು ನಮ್ಮ ಖುಷಿನೇ ಆಮೇಲೆ ಇಂತ ರೆಪ್ಯುಟೇಷನ್ ಇರೋರು ಇಲ್ಲ ಅವರಿಗೆ ಇರೋ ಗೌರವ ಇರಲಿ ಅವರ ಸಪೋರ್ಟ್ ಇರಲಿ ಅವರ ಕಮಾಂಡ್ ಇರೋದು ನೋಡಿದ್ರೆ ಅವರು ಒಂದು ನಮ್ಮ ಬಂದಿಪುರಕ್ಕೆ ಬಂದು ಅದಕ್ಕೊಂದು ಕಳೆ ಕೊಟ್ಟು ಇದರ ಹುಳಿ ಬಗ್ಗೆ ಮಾತಾಡೋದಿರಲಿ ಹೇಗೆ ಕನ್ಸರ್ವೇಷನ್ ಮಾಡೋದ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಜನಕ್ಕೆ ಸೋ ನಾವು ಈ ಸಂದರ್ಭದಲ್ಲಿ ಈ ಒಕೇಶನ್ ಅಲ್ಲಿ ನಾವು ಕೇಳ್ಕೊತಿರೋದು ನಮ್ಮ ಪ್ರಧಾನಮಂತ್ರಿ ಅವರಿಗೆ ದಯವಿಟ್ಟು ಇನ್ನ ಜಾಸ್ತಿ ಆಗುತ್ತೆ ಹುಳಿ ನಂಬರ್ಸ್ ಇಷ್ಟೇ ಇಲ್ಲ 3200 ಚಿಲ್ಲರೆ ಅಲ್ಲ ಇನ್ನ ಸಂಖ್ಯೆಗಳು ಜಾಸ್ತಿ ಆಗುತ್ತೆ ನಾವು ಅವರು ಕೇಳ್ಕೊತಿರೋದು ನಮ್ಮ ಕರ್ನಾಟಕದೊಳಗೆ ಈಗ ಎಂಎಂ ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಮಲೆ ಮಾದೇಶ್ವರ ಬೆಟ್ಟದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಅಲ್ಲಿ ಅದನ್ನ ಆಲ್ರೆಡಿ 2 ವರ್ಷದಿಂದನೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅದನ್ನ ಟೈಗರ್ ರಿಸರ್ವ್ ಮಾಡ್ಬೇಕು ಅಂದ್ಬಿಟ್ಟು ಅದಕ್ಕೆ ಅಪ್ಗ್ರೇಡ್ ಮಾಡಿದ್ದಾರೆ ಬಟ್ ಆ ಫೈಲ್ ಬಂದ್ಬಿಟ್ಟು ನಮ್ಮ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಟೇಬಲ್ ಮೇಲೆ ಕೂತಿದೆ 10 ತಿಂಗಳ ಮೇಲೆಯಿಂದ ಅವ್ರಿಗೆ ಅಡ್ಡ ಹಾಕಿರೋದು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ವಿ ಸೋಮಣ್ಣ ಅವರು ಅವರಿಂದ ನಮ್ಮ ಕರ್ನಾಟಕಕ್ಕೆ 6ನೇ ಟೈಗರ್ ರಿಸರ್ವ್ ಆಗ್ಬೇಕಾಗಿರೋದನ್ನ ಅಡ್ಡ ಹಾಕಿ ನಿಲ್ಲಿಸಿದ್ದಾರೆ ಈಗ ಅವರು ಅವ್ರದ್ದು ಏನ್ ಅರ್ಥನೇ ಆಗಲ್ಲ ಜನಕ್ಕೆ ತೊಂದರೆ ಆಗತ್ತೆ ಅಂತಾರೆ ತೊಂದರೆ ಜನಕ್ಕೆ ಯಾವ ತೊಂದರೆನೂ ಆಗಲ್ಲ ಇನ್ಫ್ಯಾಕ್ಟ್ ಏನಾಗತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಇಂದ ದುಡ್ಡು ಬರುತ್ತೆ ಪ್ರೊಟೆಕ್ಷನ್ ಆಗತ್ತೆ ಬಯೋಡೈವರ್ಸಿಟಿ ಇಂಪ್ರೂವ್ ಆಗತ್ತೆ ಜನಕ್ಕೆ ಒಳ್ಳೇದಾಗತ್ತೆ ಬಟ್ ಇವ್ರು ಏನ್ ಮಾಡ್ತಾರೆ ಇವ್ರು ವೋಟ್ ಬ್ಯಾಂಕ್ಗೋ ಏನಕ್ಕೂ ಅರ್ಥ ಆಗಲ್ಲ ಅವ್ರ ಪರ್ಸನಲ್ ರೀಸನ್ಸ್ ಮಾಡ್ತಾರೆ ಬಟ್ ನಾವು ಈಗ ನಾವು ಏನ್ ಯೋಚಿಸ್ತೀವಿ ಅಂದ್ರೆ ಅದೇ ನಮ್ಮ ಪ್ರಧಾನಮಂತ್ರಿ ಅವರು ಇವತ್ತು ಟೈಗರ್ ನಂಬರ್ಸ್ ರಿಲೀಸ್ ಮಾಡ್ಬೇಕಾರೆ ಕರ್ನಾಟಕ ನಂಬರ್ 1 ಇದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ ಸೊ ಇವತ್ತು ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಮಾಳೆ ಮಾದೇಶ್ವರ ಬೆಟ್ಟದ್ದು ಒಂದು ಇದು ಟೈಗರ್ ರಿಸರ್ವ್ ಮಾಡ್ಬೇಕಂದ್ಬಿಟ್ಟು ಅವ್ರು ಏನಾರ ಹೇಳಿದ್ರೆ 100% ಆಗತ್ತೆ ಸೊ ನಾವು ಅದನ್ನ ಈಗ ಹೋಪ್ ಮಾಡ್ತಾ ಇದೀವಿ ಇದನ್ನು ದಯವಿಟ್ಟು ಜೋಸೆಫ್ ಅವರೇ ಹೇಳಿ ಪಿಎಂ ಅದನ್ನ ಅಡ್ರೆಸ್ ಮಾಡಬಹುದು ಅಂತ ಅನ್ಸುತ್ತಾ ಅದು ನಮಗೆ ವಿ ಆರ್ ಓಪನಿಂಗ್ ನಾವು ಬರ್ದಿದ್ದೀವಿ ಇದು ಮಾಡಿದೀವಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅಪೀಲ್ ಮಾಡಿದೀವಿ ಅಕಸ್ಮಾತ್ ಏನ ಮಾಡಿದ್ರೆ ಕರ್ನಾಟಕಕ್ಕೆ ಒಳ್ಳೇದಾಗತ್ತೆ ಟೈಗರ್ ನಂಬರ್ ಜಾಸ್ತಿ ಆಗತ್ತೆ ಆ ಬಯೋಡೈವರ್ಸಿಟಿ ಇಂಪ್ರೂವ್ ಆದಾಗ ಬಯೋಡೈವರ್ಸಿಟಿ ಇಂಪ್ರೂವ್ ಆಗೋದ್ರಿಂದ ನಮ್ಗೆಲ್ಲ ಹೆಲ್ತ್ ಗೆಲ್ಲ ಒಳ್ಳೇದಾಗತ್ತೆ ಸೊ ಇದೇನಾಗ್ತಿದೆ ಅಂದ್ರೆ ಇದೊಂದು ನೀಲಗಿರಿ ಬಯೋಸ್ಫಿಯರ್ ಅಂತೀವಿ ನಾಗರಹೊಳೆ ಇರ್ಲಿ ವೇನಾಡ್ ಇರ್ಲಿ ಮುದುಮಲೆ ಇರ್ಲಿ ನಮ್ಮ ಬಂದಿಪುರ ಇರ್ಲಿ ಸತ್ಯಮಂಗಲ ಟೈಗರ್ ರಿಸರ್ವ್ ತಮಿಳ್ನಾಡು ಬರೋದು ಬಿ ಆರ್ ಟಿ ಟೈಗರ್ ರಿಸರ್ವ್ ಬರುತ್ತೆ ಅದ್ ಪಕ್ಕನೆ ಎಂಎಂ ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರೋದು ಅದು ಎಂಎಂ ಹಿಲ್ಸ್ ಪಕ್ಕ ಇರೋದು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದಕ್ಕೆ ಅಡ್ಜಸ್ಟ್ ಆಗಿ ಅರ್ಜೆಂಟ್ ಜೊತೆಗಿರೋದು ನಮ್ಮ ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಒಂದೇ ಒಂದು ಇದಕ್ಕೆ ಬರುತ್ತೆ ಲ್ಯಾಂಡ್ಸ್ಕೇಪ್ ಅದನ್ನ ನಮ್ಗೆ ಪ್ರೊಟೆಕ್ಷನ್ ಕೊಟ್ರೆ ಈಗಿರೋ ಟೈಗರ್ ನಂಬರ್ ಜಾಸ್ತಿ ಹಾಗೆ ಆಗತ್ತೆ ಬಯೋಡೈವರ್ಸಿಟಿ ಜಾಸ್ತಿ ಆದಾಗ ಇನ್ನ ಎಲ್ಲದಕ್ಕೂ ಒಳ್ಳೇದಾಗತ್ತೆ ಸೊ ಇದನ್ನ ನಾವು ಹೋಪಿಂಗ್ ಫಿಂಗರ್ಸ್ ಕ್ರಾಸ್ ಇಟ್ಕೊಂಡು ಪ್ರಧಾನಮಂತ್ರಿ ಅವರು ಈ ಟೈಗರ್ ನಂಬರ್ಸ್ ಕರ್ನಾಟಕ ನಂಬರ್ 1 ಇದ್ದಾಗ ಇದನ್ನು ಮಾಡಿದ್ರೆ ಇನ್ನ ಬಹಳ ಒಳ್ಳೇದಾಗತ್ತೆ ಅಂತ ನಮಗೆ ಒಂದು ಹೋಪ್ ಇರೋದು ಎರಡನೇದಾಗೆ ನಾವು ಹೇಳ್ತಾ ಇರೋದು ನಮ್ಮ ಪ್ರಧಾನಮಂತ್ರಿ ಅವ್ರ ಕೇಕ್ ಬರ್ಕೊಂಡಿದೀವಿ ಟ್ವೀಟು ಮಾಡಿದೀವಿ ಎಂಒಎಫ್ಗೂ ಹಾಕಿದ್ದೀವಿ ಕೇಳ್ಕೊತಿರೋದಂದ್ರೆ ಈಗ ನಮ್ಮ ಲೋಕಸಭಾ ಒಳಗೆ ಇವರು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ ತಂದಿದ್ದಾರೆ 2023 ಲೋಕಸಭಾ ಡಿಸ್ಕಷನ್ ಬರ್ತಿದೆ ಈಗ ಏನಾಗ್ತಿದೆ ಅಂದ್ರೆ ಸಿಚುವೇಶನ್ ಹೇಗಿದೆ ಅಂದ್ರೆ ಕರ್ನಾಟಕದೊಳಗೆ ನಮ್ಮ ಬಂದಿಪುರ ಇರಲಿ ನಾಗರಹೊಳೆ ಇರಲಿ ಬಿ ಆರ್ ಟಿ ಒಳಗೆ ಟೈಗರ್ ನಂಬರ್ ಜಾಸ್ತಿ ಆಗಿದೆ ಅದುಗಳು ಆಚೆ ಬರ್ತಾ ಇದೆ ರಿಸರ್ವ್ ಫಾರೆಸ್ಟ್ ಬಂದು ಉಳ್ಕೊಳ್ಳುತ್ತೆ ಅಲ್ಲಲ್ಲಿ ಟೈಗರ್ ರಿಸರ್ವ್ ಒಳಗೆ ಜಾಸ್ತಿ ಇದ್ದಾಗ ಅದು ಬೇರೆ ಕಡೆ ಮೂವ್ ಆಗತ್ತೆ ಅದು ಬಂದ್ಬಿಟ್ಟು ನಮ್ಮ ರಿಸರ್ವ್ ಫಾರೆಸ್ಟ್ ಏರಿಯಾಸ್ಗೆ ಬರುತ್ತೆ
ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ ಒಳಗೆ ಅವರು ಇಂತ ರಿಸರ್ವ್ ಫಾರೆಸ್ಟ್ ಒಳಗೆ ನೀವು ಮೈನಿಂಗು ಮಾಡಬಹುದು, ಯಾಕೆ ಕೆಲಸ ಬೇಕಾದ್ರೆ ತಗೋ ಮಾಡಬಹುದು ಅಂದಾಗ ಏನಾಗತ್ತೆ, ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗತ್ತೆ ಟೈಗರ್ ನಂಬರ್ಸ್ಗೆ. ಒಂದು ಟೈಗರ್ ನಂಬರ್ ಕಡಿಮೆ ಆಗತ್ತೆ ಅಥವಾ ಈ ಟೈಗರ್ಸ್ ಬಂದ್ಬಿಟ್ಟು ಊರೊಳಗೆ ಬರತ್ತೆ, ಅವಾಗ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತೀವಿ, ಮ್ಯಾನ್ ಅನಿಮಲ್ ಸಂಕಷ್ಟ ಆಗ್ಬಿಟ್ಟು. ಸೊ ಅದು ಬಂದಾಗ ಯಾರು ಎಲ್ರಿಗೂ ಜನಕ್ಕೂ ತೊಂದ್ರೆ ಪ್ರಾಣಿಗೂ ತೊಂದ್ರೆ. ನಾವು ಇವಾಗ ಎಮ್ಮೆ ಆಗಿ ಹೇಳ್ತಾ ಇರೋದು ಟೈಗರ್ ನಂಬರ್ಸ್ ಇಂಡಿಯಾ ಒಳಗೆ ಹೈಯೆಸ್ಟ್ ವರ್ಲ್ಡ್ ಒಳಗೆ, ಕರ್ನಾಟಕ ಜಾಸ್ತಿ ಅಂದ್ಬಿಟ್ಟು ಖುಷಿ ಪಡೋ ಟೈಮ್ ಒಳಗೆ ನಾವು ಇದನ್ನ ಉಳಿಸ್ಕೊಂಡ್ರೆ ಇನ್ನೆಷ್ಟು ನಂಬರ್ಸ್ ಇರುತ್ತೆ. ಸೊ ಇದನ್ನ ನಾವು ಪ್ರಧಾನ ಮಂತ್ರಿ ಅವರಿಗೆ ಬರ್ದಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಸರ್ ಇದನ್ನ ಪಾಸ್ ಮಾಡಕ್ ಬಿಡಬೇಡಿ, ಯಾಕಂದ್ರೆ ನಾವು ಈಗ ನೀವು ಬಂದು ಈ ತರ ನಂಬರ್ಸ್ ಜಾಸ್ತಿ ಆಗಿದೆ ನೀವು ಮಾತಾಡ್ಬೇಕಾರೆ ಇದನ್ನು ಯೋಚಿಸಿ ದಯವಿಟ್ಟು, ಇದ್ ಇಸ್ ವೆರಿ ಬ್ಯಾಡ್ ಅಮೆಂಡ್ಮೆಂಟ್ ಬಿಲ್ ಅಂದ್ಬಿಟ್ಟು ನಾವು ಬರ್ದಿದ್ದೀವಿ, ಕೇಳ್ಕೊಂಡಿದೀವಿ, ಅಂಬ್ಲಾಗೆ ಟ್ವೀಟು ಮಾಡಿದೀವಿ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಇದಕ್ಕೂ ಬರ್ದಿದೀವಿ, ನಮ್ಮ ಚೀಫ್ ಮಿನಿಸ್ಟರ್ ಬೊಮ್ಮಾಯಿಗೂ ಬರ್ದಿದ್ದೀವಿ. ಸೊ ನಾವು ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಲೆಟ್ ಸೆಲೆಬ್ರೇಟ್ ಇನ್ ಅ ಬಿಗರ್ ವೇ, ಫ್ಯೂಚರ್ ಜನರೇಷನ್ಸ್ ಏನ ಬಿಡಬೇಕು. ಅದು ಬಿಟ್ಟು ಅದು ಮುಂದಕ್ಕೆ ನಾವು ಹೇಳೋದಂದ್ರೆ ನಮ್ಮ ಪಶ್ಚಿಮ ಘಟ್ಟ ಅಂತೂ ನಾಶ ಆಗ್ತಾನೆ ಇದೆ. ಯಾವುದಕ್ಕೆ ಅಂದ್ರೆ ಕೆಲವರು ಅವ್ರವ್ರ ಜಾಗಕ್ಕೆ ಲ್ಯಾಂಡ್ಗಳು ತಗೊಂಡಿದ್ದಾರೆ ಸ್ವಲ್ಪ ಸೌಕಾರಗಳು ಮತ್ತೆ ನಮ್ಮ ಪೊಲಿಟಿಷಿಯನ್ಸ್ 100 ಎಕರೆ 200 ಎಕರೆ 300 ಎಕರೆ ಆ ತರ ತಗೊಂಡು ಅವರು ಅವರು ರಿಸಾರ್ಟ್ಸ್ ಮಾಡ್ಬೇಕು, ಅವರು ಹೋಟೆಲ್ಸ್ ಇದು ಮಾಡ್ಬೇಕು, ಹೋಟೆಲ್ಸ್ ಮಾಡ್ಬೇಕು, ಎಂಟರ್ಟೈನ್ ಮಾಡ್ಬೇಕು ಅಂತ ಅವರು ಪ್ರೈವೇಟ್ ಇದನ್ನ ಪ್ರಾಪರ್ಟೀಸ್ ಡೆವಲಪ್ ಮಾಡ್ಕೊಂಡು ಕೂತಿದ್ದಾರೆ. ಓಕೆ ಓಕೆ. ಸೊ ನಾವ್ ಹೇಳೋದು ಅದನ್ನೆಲ್ಲ ಸ್ವಲ್ಪ ದಯವಿಟ್ಟು ಡೆವಲಪ್ಮೆಂಟ್ ಬೇಕು, ಇಂಡಿಯಾ ಟು ಬಿಕಮ್ ಅ ಸೂಪರ್ ಹ್ಯೂಮನ್ ಡೆವಲಪ್ಮೆಂಟ್ ಬೇಕು, ಬಟ್ ಎಷ್ಟು ಡೆವಲಪ್ಮೆಂಟ್ ಬೇಕು ಅಷ್ಟು ಮಾಡ್ಕೋಬೇಕು, ಕಾಡನ್ನ ಹಾಳ್ ಮಾಡಬೇಡಿ, ಪರ್ಯಾಯವಾಗಿ ಏನಿದೆಯೋ ಅದನ್ನ ಮಾಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.